ಹಲೋ ಎವ್ರಿವನ್, ವೆಲ್ಕಮ್ ಟು ಸಖತ್ ಮೂವೀಸ್. ಸಖತ್ ಮೂವೀಸ್ ಥಿಯೇಟರ್ ನಲ್ಲಿ ನಾವಿವತ್ತು ನೋಡೋಣ 2003 ರಿಲೀಸ್ ಆದಂತಹ ದ ಸ್ಲೀಪಿಂಗ್ ಡಿಕ್ಷನರಿ ಮೂವಿಯನ್ನು. ಈ ಸಿನಿಮಾದ ನಿರ್ದೇಶಕ ಗಾಯ್ ಜೆನ್ಕಿನ್ ಮತ್ತು ಈ ಸಿನಿಮಾದ ಲೀಡ್ ಆಕ್ಟರ್ ಗಳಾಗಿ ಜೆಸ್ಸಿಕಾ ಆಲ್ಬಾ ಮತ್ತು ಯು ಡ್ಯಾನ್ಸಿ ನಟಿಸಿದ್ದಾರೆ. ಈ ಸಿನಿಮಾದ ಕತೆ ಬ್ರಿಟಿಷ್ ವ್ಯಕ್ತಿಯದು. ಆತನನ್ನ 1936 ಸಮಯದಲ್ಲಿ ಸರಾವತ್ ಅನ್ನುವ ಬುಡಕಟ್ಟು ಜನರ ಹಳ್ಳಿಗೆ ಕಳಿಸಲಾಗುತ್ತೆ. ಆತ ಅಲ್ಲಿ ಬ್ರಿಟಿಷ್ ಕಲೋನಿಯಲ್ ಗೌರ್ಮೆಂಟ್ಗೋಸ್ಕರ ಕೆಲಸ ಮಾಡ್ತಾ ಇರಬೇಕಾದ್ರೆ ಅವನಿಗೆಲ್ಲಿ ಒಬ್ಬ ಸುಂದರ ಹುಡುಗಿಯೊಬ್ಬಳ ಪರಿಚಯ ಆಗುತ್ತೆ. ಆಕೆ ಅಲ್ಲಿನ ವಿಚಿತ್ರ ಸಂಪ್ರದಾಯದಲ್ಲಿ ಸಿಕ್ಕಾಕೊಂಡಿರ್ತಾಳೆ. ಅದೇ ದ ಸ್ಲೀಪಿಂಗ್ ಡಿಕ್ಷನರಿ. ಸಿನಿಮಾದ ಆರಂಭದಲ್ಲಿ ನಾವೊಂದು ಹಡಗನ್ನು ನೋಡ್ತೀವಿ. ಆ ಹಡಗು ಸರಾವತ್ ಅನ್ನುವ ಒಂದು ಹಳ್ಳಿ ಕಡೆ ಬರ್ತಾ ಇರುತ್ತೆ. ಆ ಶಿಪ್ಪಲ್ಲಿ ಜಾನ್ ಅನ್ನುವಂತಹ ಒಬ್ಬ ಬ್ರಿಟಿಷ್ ವ್ಯಕ್ತಿ ಬಂದಿಳಿತಾನೆ. ಆತನನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೋಸ್ಕರ ಬೆಲೆನ್ಸಾಯಿ ಅನ್ನುವಂತಹ ಆದಿವಾಸಿ ಹುಡುಗನು ಕೂಡ ಅಲ್ಲಿಗೆ ಬಂದಿರ್ತಾನೆ. ಆತ ಬ್ರಿಟಿಷ್ ವ್ಯಕ್ತಿ ಜಾನ್ನನ್ನು ತನ್ನ ಹಳ್ಳಿಗೆ ಸಣ್ಣದಾದ ದೋಣಿಯಲ್ಲಿ ಆತನನ್ನು ಕರೆದುಕೊಂಡು ಹೋಗ್ತಾನೆ. ಆ ಹಳ್ಳಿ ಕಾಡಿನ ಮಧ್ಯದಲ್ಲಿದೆ. ಅಲ್ಲಿ ಜಾನ್ಗೆ ಹೆನ್ರಿ ಎನ್ನುವಂತಹ ಒಬ್ಬ ಬ್ರಿಟಿಷ್ ವ್ಯಕ್ತಿಯು ಕೂಡ ಪರಿಚಯ ಆಗ್ತಾನೆ. ಆತ ಆ ಜಾಗದ ಗವರ್ನರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಅಲ್ಲಿಂದ ಜಾನ್ನನ್ನು ಒಂದು ಸಣ್ಣ ಗಾಡಿಯಲ್ಲಿ ಕರೆದುಕೊಂಡು ಹೋಗಲಾಗುತ್ತೆ. ಜಾನ್ ಒಬ್ಬ ಓದಿಕೊಂಡಿರುವಂತಹ ವಿದ್ಯಾವಂತ ವ್ಯಕ್ತಿ. ಆತನಿಗೆ ಎಲ್ಲಿ ಯಾವ ಕೆಲಸ ಬೇಕಾದರೂ ಸಿಗ್ತಾ ಇತ್ತು. ಆದ್ದರಿಂದ ಅಲ್ಲಿದ್ದಂತಹ ಹೆನ್ರಿ ಜಾನ್ನನ್ನು ಕೇಳ್ತಾನೆ, ನೀನು ಯಾಕೆ ಇದೇ ಕೆಲಸವನ್ನು ಸೆಲೆಕ್ಟ್ ಮಾಡ್ಕೊಂಡೆ ಅಂತ. ಅದಕ್ಕೆ ಜಾನ್ ಹೇಳ್ತಾನೆ, ನನ್ನ ತಂದೆ ಯುವಾನ್ ಸೊಸೈಟಿ ಅಂದರೆ ಇಲ್ಲಿನ ಜನರನ್ನು ವಿದ್ಯಾವಂತರನ್ನಾಗಿಸೋದಕ್ಕೆ ತುಂಬ ಇಷ್ಟಪಟ್ಟಿದ್ರು, ಬಯಸಿದ್ರು. ಆದರೆ ಅವರು ಯುದ್ಧದಲ್ಲಿ ಸತ್ತೋದ್ರು. ಇದರಿಂದಾಗಿ ಅವರ ಕೆಲಸವನ್ನು ನಾನು ಮುಂದುವರಿಸೋದಕ್ಕೆ ಇಲ್ಲಿವರೆಗೂ ಬಂದೆ ಅಂತ ಹೇಳ್ತಾನೆ. ಹೆನ್ರಿ ಜಾನ್ನನ್ನು ಅವನ ಉಳಿದುಕೊಳ್ಳುವ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಜಾನ್ ಹೆನ್ರಿಯನ್ನು ಕೇಳ್ತಾನೆ, ನನ್ನ ಕೆಲಸ ಇಲ್ಲಿ ಏನಾಗಿರುತ್ತೆ ಅಂತ. ಆದರೆ ಹೆನ್ರಿ ಏನು ಹೇಳದೆ ಅಲ್ಲಿಂದ ಹೊರಟು ಹೋಗ್ತಾನೆ. ನಂತರ ಜಾನ್ ಅಲ್ಲಿದ್ದ ಹಳ್ಳಿಯ ಆದಿವಾಸಿಗಳನ್ನು ಮೀಟ್ ಮಾಡ್ತಾನೆ ಮತ್ತು ಅವರ ಸಂಪ್ರದಾಯಗಳನ್ನು ಕಲ್ತ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ. ಹಾಗಲ್ಲಿ ಸುಂದರವಾದ ಆದಿವಾಸಿ ಹುಡುಗಿಯ ಜೊತೆ ಪರಿಚಯ ಆಗುತ್ತೆ. ಸಾಯಂಕಾಲದವರೆಗೂ ಅವನಿಗೆ ಮದ್ಯವನ್ನು ಕುಡಿಸಲಾಗುತ್ತೆ ಮತ್ತು ಆತ ಕುಡಿತಲೇ ಇರಬೇಕಾಗುತ್ತೆ. ಯಾಕಂದರೆ ಅಲ್ಲಿ ಮದ್ಯ ಕುಡಿಯುವುದನ್ನು ನಿರಾಕರಿಸಿದ್ರೆ ಅವನು ನಮ್ಮನ್ನು ಇನ್ಸಲ್ಟ್ ಮಾಡ್ತಿದ್ದೇನೆ ಅಂತ ಅಲ್ಲಿನ ಆದಿವಾಸಿಗಳು ಅಂದ್ಕೊಳ್ತಾ ಇದ್ರು. ಜಾನ್ಗೆ ವೆಲ್ಕಮ್ ಮಾಡೋದಕ್ಕೋಸ್ಕರ ಅಲ್ಲೊಂದು ಕಲ್ಚರಲ್ ಪ್ರೋಗ್ರಾಮನ್ನು ಕೂಡ ಏರ್ಪಡಿಸಲಾಗಿರುತ್ತೆ. ಆ ಡ್ಯಾನ್ಸ್ನಲ್ಲಿ ಹಿಂದೆ ಕಾಣಿಸಿದ್ದಂತಹ ಅದೇ ಬ್ಯೂಟಿಫುಲ್ ಆದಂಥ ಹುಡುಗಿ ಕಲ್ಚರಲ್ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಇದಾದ ನಂತರ ಆತನನ್ನು ಕೂಡ ಯಾವುದಾದ್ರೂ ಡ್ಯಾನ್ಸ್ ಮಾಡುವಂತೆ ಎಲ್ಲರೂ ಕೇಳ್ಕೊಳ್ತಾರೆ. ಆದರೆ ಆತ ಎಂಟರ್ಟೈನ್ ಮಾಡೋದ್ರ ಬದಲು ಅಲ್ಲಿ ಸ್ಪೀಚ್ ಕೊಡ್ತಾನೆ. ಬಟ್ ಆ ಸ್ಪೀಚ್ ಅಲ್ಲಿದ್ದ ಯಾರಿಗೂ ಕೂಡ ಅರ್ಥವಾಗೋದಿಲ್ಲ. ಆಗ ಜಾನ್ಗೆ ಅನಿಸುತ್ತೆ, ನಾನು ಕೊಡ್ತಾ ಇರೋಂಥ ಸ್ಪೀಚ್ ಎಲ್ರಿಗೂ ಬೋರ್ ಆಗ್ತಾ ಇದೆ ಅಂತ. ತಕ್ಷಣ ಅವನು ಅವರೆಲ್ಲರ ಮುಂದೆ ತನ್ನ ಮರ್ಯಾದೆಯನ್ನೇ ಉಳಿಸ್ಕೊಳ್ಳೋದಕ್ಕೋಸ್ಕರ ಆದಿವಾಸಿ ಹುಡುಗ ಬೆಲೆನ್ಸಾಯಿ ಜೊತೆ ಡ್ಯಾನ್ಸ್ ಮಾಡತೊಡಗ್ತಾನೆ. ಇತ್ತ ಬೆಲೆನ್ಸಾಯಿಗೂ ಆ ಇಂಗ್ಲೀಷ್ ಡ್ಯಾನ್ಸ್ ಬರೋದಿಲ್ಲ. ಅವನು ಹೇಳಿದಂತೆ ಸುಮ್ಮನೆ ಕೈಕಾಲುಗಳನ್ನು ಆಡಿಸ್ತಾ ಇರ್ತಾನೆ. ಅದನ್ನು ನೋಡಿ ಆದಿವಾಸಿ ಜನರೆಲ್ಲ ನಗಾಡ್ತಾ ಇರ್ತಾರೆ. ನೆಕ್ಸ್ಟ್ ಡೇ ಹೆನ್ರಿ ಜಾನ್ ಜೊತೆ ಯುವಾನ್ ಸೊಸೈಟಿಯ ರೀತಿ ರಿವಾಜುಗಳ ಬಗ್ಗೆ ಹೇಳ್ತಾ ಇರ್ತಾನೆ. ಆಗ ಅದೇ ಹುಡುಗಿ ಅಲ್ಲಿಗೆ ಬರ್ತಾಳೆ. ಆ ಹುಡುಗಿಯ ಹೆಸರು ಸಲೀಮಾ. ಆಗ ಜಾನ್ಗೆ ಒಂದು ವಿಚಿತ್ರವಾದ ಸಂಪ್ರದಾಯದ ಬಗ್ಗೆ ತಿಳಿಯುತ್ತೆ. ಅದರ ಪ್ರಕಾರ ಸಲೀಮಾ ಜಾನ್ನ ಹೆಂಡತಿಯಾಗಿ ಇರ್ತಾಳೆ. ಸಲೀಮಾ ಆ ಹಳ್ಳಿಯ ಒಬ್ಬ ಸ್ಲೀಪಿಂಗ್ ಡಿಕ್ಷನರಿ. ಆಕೆ ಜಾನ್ನ ಜೊತೆ ಇರ್ತಾಳೆ. ಅಲ್ಲಿ ಅವಳು ಜಾನ್ಗೆ ಅಲ್ಲಿನ ಲೋಕಲ್ ಭಾಷೆ ಮತ್ತು ಅಲ್ಲಿಯ ರೀತಿ ರಿವಾಜುಗಳನ್ನು ಕಲಿಸ್ತಾಳೆ. ಜಾನ್ಗೆ ಇದನ್ನೆಲ್ಲ ಕೇಳಿ ತುಂಬ ವಿಚಿತ್ರ ಅನಿಸುತ್ತೆ. ಆಗ ಹೆನ್ರಿ ಹೇಳ್ತಾನೆ, ಖುದ್ದಾಗಿ ಸಲೀಮಾನೇ ಈ ಕೆಲಸವನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾಳೆ ಅಂತ. ಆಕೆ ಇದಕ್ಕೂ ಮುಂಚೆ ಬಂದಂತಹ ಇಬ್ಬರು ಆಫೀಸರ್ಗಳ ಜೊತೆ ಸ್ಲೀಪಿಂಗ್ ಡಿಕ್ಷನರಿ ಆಗೋದಕ್ಕೆ ನಿರಾಕರಿಸಿದ್ಲು. ಆದರೆ ಜಾನ್ಗೋಸ್ಕರ ಆಕೆ ಸ್ಲೀಪಿಂಗ್ ಡಿಕ್ಷನರಿ ಆಗೋದಕ್ಕೆ ಬಯಸ್ತಾ ಇದ್ದಾಳೆ. ಹೆನ್ರಿ ಅವನಿಗೆ ಮತ್ತಷ್ಟು ಹೇಳ್ತಾನೆ, ನಮ್ಮ ಕಾಂಟ್ರಾಕ್ಟ್ನ ಪ್ರಕಾರ ನೀನು 3 ವರ್ಷದವರೆಗೂ ಮದುವೆಯಾಗುವಂತಿಲ್ಲ, ಹಾಗಾಗಿ ನೀನು ತುಂಬ ಒಬ್ಬಂಟಿಯಾಗಿಬಿಡ್ತೀಯ. ಆದರೆ ಈ ಸಂಪ್ರದಾಯ ಸುಮಾರು ಶತಮಾನಗಳಿಂದ ಇಲ್ಲಿ ನಡೆದು ಬರ್ತಾ ಇದೆ, ಹಾಗಾಗಿ ಜಾನ್ ಇದನ್ನು ಒಪ್ಕೊಳ್ಳೇಬೇಕು ಅಂತ ಒತ್ತಾಯಿಸ್ತಾರೆ. ಆದರೆ ಜಾನ್ ಮತ್ತೆ ಒಪ್ಕೊಳ್ಳೋದಿಲ್ಲ. ಅವನು ಹೇಳ್ತಾನೆ, ಸಲೀಮಾ ಅವನ ಜೊತೆ ಮಲ್ಕೊಳ್ಳದೆ ಕೂಡ ಅವನಿಗೆ ಅಲ್ಲಿನ ಭಾಷೆ ಕಲಿಸ್ತಾಳೆ ಅಂತ. ಆದರೆ ಅಂತಿಮವಾಗಿ ಜಾನ್ ಅವರೆಲ್ಲರ ಮಾತುಗಳನ್ನು ಒಪ್ಕೊಳ್ಳೇಬೇಕಾಗುತ್ತೆ. ಆ ರಾತ್ರಿಯಿಂದ ಸಲೀಮಾ ಅವನ ಜೊತೆನೇ ಇರ್ತಾ ಹೋಗ್ತಾಳೆ. ಇಬ್ಬರು ಜೊತೆಯಲ್ಲೇ ಇದ್ದರೂ ಕೂಡ ಜಾನ್ ಒಂದು ಬಾರಿ ಕೂಡ ಸಲೀಮಾಳನ್ನು ಮುಟ್ಕೊಳ್ಳೋದಿಲ್ಲ. ಇದನ್ನೆಲ್ಲ ನೋಡಿದಂತಹ ಜಾನ್ನ ಮನೆಯಲ್ಲಿ ಕೆಲಸ ಮಾಡುವಂತಹ ಕುಕ್ ಫೇಮಸ್ ಜಾನ್ ಒಬ್ಬ ಗೇ ಇರಬೇಕು ಅಂದ್ಕೊಳ್ತಾನೆ. ಹಾಗಾಗಿನೇ ಆತ ಸಲೀಮಾಯಿಂದ ದೂರ ಇದ್ದಾನೆ ಅಂತ ಅಂದ್ಕೊಳ್ತಾನೆ. ಹಾಗಾಗಿ ಅವನಿಗೋಸ್ಕರ ಒಬ್ಬ ಗೇ ಹುಡುಗನನ್ನು ಹುಡ್ಕೊಂಡು ಬಂದು ಅವನ ಮುಂದೆ ನಿಲ್ಲಿಸ್ತಾನೆ. ಜಾನ್ ಇದರಿಂದಾಗಿ ಅಲ್ಲಿದ್ದ ಎಲ್ಲರ ಮೇಲೂ ಕೂಡ ಸಿಟ್ಟಾಗ್ತಾನೆ. ಅದಾದ ನಂತರ ಸಲೀಮಾ ಅಲ್ಲಿಂದ ಹೊರಟು ಹೋಗ್ತಾಳೆ. ನೆಕ್ಸ್ಟ್ ಜಾನ್ ಎದ್ದು ಬಂದು ಹೊರಗಡೆ ನೋಡ್ತಾನೆ. ಆದರೆ ಸಲೀಮಾ ಆ ಮನೆ ಬಿಟ್ಟು ಹೋಗದೆ ಆ ಮನೆಯ ಕೆಳಗೆ ಉಳ್ಕೊಂಡಿರ್ತಾಳೆ. ಫೇಮಸ್ ಹೇಳ್ತಾನೆ, ಅವರ ಸಂಪ್ರದಾಯದ ಪ್ರಕಾರ
ಸಲೀಮಾ ವಾಪಸ್ ಹೋಗೋದಕ್ಕಾಗೋದಿಲ್ಲ ಅಂತ. ಒಂದು ವೇಳೆ ಆಕೆಯೇನಾದರೂ ವಾಪಸ್ ಹೋದರೆ ಅಲ್ಲಿನ ಜನರೆಲ್ಲ ಸಮೀರಾಳ ಬಗ್ಗೆ ಕೇವಲವಾಗಿ ಮಾತಾಡ್ಕೊಳ್ತಾರೆ. ಆಗ ಜಾನ್ ಅವ್ರಿಗೆ ಹೇಳ್ತಾನೆ, ಸಲೀಮಾ ತುಂಬ ಬ್ಯೂಟಿಫುಲ್ ಆಗಿದ್ದಾಳೆ, ಸಲೀಮಾ ಅಂದರೆ ನನಗೂ ಕೂಡ ಇಷ್ಟ, ಹಾಗಂತ ಒಂದೇ ಸಾರಿ ಅವಳ ಜೊತೆ ಮಲಗೋದಕ್ಕಾಗಲ್ಲ, ಸ್ವಲ್ಪ ದಿನಗಳಲ್ಲಿ ಅವಳ ಜೊತೆ ಅಡ್ಜಸ್ಟ್ ಆಗ್ತೀನಿ ಅಂತಾನೆ. ಆ ರಾತ್ರಿಯಿಂದಲೇ ಸಲೀಮಾ ಜಾನ್ಗೆ ಇವಾನ್ ಭಾಷೆಯನ್ನು ಕಲಿಸತೊಡಗ್ತಾಳೆ. ಆದರೆ ಆಗಲೂ ಕೂಡ ಅವರಿಬ್ಬರು ಒಂದಾಗೋದಿಲ್ಲ. ಜಾನ್ ಆ ಹಳ್ಳಿಯವರ ಜೊತೆಯಲ್ಲಿ ತುಂಬ ಅಡ್ಜಸ್ಟ್ ಆಗಿ ಅವ್ರ ಜೊತೆನೇ ಹೊಂದ್ಕೊಂಡು ಹೋಗ್ತಾ ಇರ್ತಾನೆ, ಮತ್ತು ಅವ್ರ ಜೊತೆ ಅಲ್ಲಿನ ಲೋಕಲ್ ಗೇಮ್ಗಳನ್ನು ಕೂಡ ಆಡ್ತಾ ಇರ್ತಾನೆ. ಇದರ ಜೊತೆಯಲ್ಲಿ ಜಾನ್ ಮತ್ತು ಸಲೀಮಾ ಇಬ್ಬರು ಒಬ್ಬರಿಗೊಬ್ಬರು ನಿಧಾನವಾಗಿ ಅರ್ಥ ಮಾಡಿಕೊಳ್ಳತೊಡಗ್ತಾರೆ. ಪರಸ್ಪರ ಇಬ್ಬರಲ್ಲೂ ಲವ್ ಶುರುವಾಗೋಗುತ್ತೆ. ಆನಂತರ ಗೌರ್ಮೆಂಟ್ನ ಕಡೆಯಿಂದ ಕೆಲವು ವ್ಯಕ್ತಿಗಳು ಅಲ್ಲಿಗೆ ಬರ್ತಾರೆ. ಅವರಲ್ಲೊಬ್ಬ ನೆವಿನ್ ಶಿಫರ್ಲಿ, ಆತನಿಗೆ ಇವಾನ್ ಬುಡಕಟ್ಟಿನ ಜನರಂದರೆ ಇಷ್ಟವಾಗೋದಿಲ್ಲ. ಮತ್ತು ಅಲ್ಲಿ ಇನ್ನೊಬ್ಬ ವ್ಯಕ್ತಿಯು ಕೂಡ ಇರ್ತಾಳೆ, ಆಕೆ ಹೆನ್ರಿಯ ಮಗಳು ಸಿಸಿಲಿಯಾ. ಅಲ್ಲಿದ್ದವರೆಲ್ಲರೂ ಅಲ್ಲಿನ ಇವಾನ್ ಬುಡಕಟ್ಟು ಜನರ ಬಗ್ಗೆ, ಕಲ್ಚರ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಆಗ ಅಲ್ಲಿದ್ದವರು ಜಾನ್ಗೆ ಹೇಳ್ತಾರೆ, ಆತ ಕೇವಲ ಬ್ರಿಟಿಷ್ ಕಂಟ್ರಿ ಬಗ್ಗೆ ಯೋಚನೆ ಮಾಡಬೇಕು ಅಂತ, ಮತ್ತು ಇವಾನ್ ಬುಡಕಟ್ಟು ಜನರನ್ನು ಕೇವಲ ಕೆಲಸಕ್ಕೆ ಮಾತ್ರ ಉಪಯೋಗಿಸಿಕೊಳ್ಬೇಕು ಅಂತ. ಸಿಸಿಲಿಯಾ ಮತ್ತು ಜಾನ್ ಇವಾನ್ ಹಳ್ಳಿಗೆ ಹೋಗ್ತಾರೆ. ಜಾನ್ ಅಲ್ಲಿದ್ದ ಜನರನ್ನೆಲ್ಲ ಕೂಡ ತನ್ನವರಂತೆ ಭಾವಿಸ್ತಾ ಇರ್ತಾನೆ. ಅಷ್ಟೇ ಅಲ್ಲ, ಜಾನ್ ಇವಾನ್ ಲ್ಯಾಂಗ್ವೇಜ್ನಲ್ಲೇ ಮಾತಾಡ್ತಿರ್ತಾನೆ ಕೂಡ. ಇನ್ನು ಈ ಸಮಯದಲ್ಲಿ ಸಿಸಿಲಿಯಾ ಜಾನ್ನ ಅಕ್ಕಪಕ್ಕದಲ್ಲೇ ಇರ್ತಾಳೆ. ಸಲೀಮಾಗೆ ಈ ಸಿಸಿಲಿಯಾ ಅಂದರೆ ಇಷ್ಟ ಆಗೋದಿಲ್ಲ. ಜಾನ್ ಕೂಡ ಸಮೀರಾಳ ಪೊಸೆಸಿವ್ನೆಸ್ಸನ್ನು ನೋಡ್ತಾನೆ ಮತ್ತು ಸಿಸಿಲಿಯಿಂದ ದೂರ ಇರೋದಕ್ಕೆ ಟ್ರೈ ಮಾಡ್ತಾನೆ. ಜೊತೆಗೆ ಆತ ಹಳ್ಳಿಯವರನ್ನು ಕೂಡ ಮ್ಯಾನೇಜ್ ಮಾಡ್ತಾ ಇರ್ತಾನೆ. ಒಂದಿನ ಆ ಹಳ್ಳಿಗೆ ಕಾಯಿಲೆ ಬಿದ್ದು ಇನ್ನೇನು ಸಾಯುವ ಸ್ಥಿತಿಯಲ್ಲಿರುವಂತಹ ಒಂದಷ್ಟು ಜನ ದೋಣಿಗಳಲ್ಲಿ ಬರ್ತಾರೆ ಮತ್ತು ಅಲ್ಲಿಗೆ ಬಂದ ತಕ್ಷಣ ಅವರೆಲ್ಲರೂ ಕೂಡ ಸತ್ತು ಬಿಡ್ತಾರೆ. ಜಾನ್ ಮತ್ತು ಆ ಹಳ್ಳಿಯವರಿಗೆ ಗೊತ್ತಾಗುತ್ತೆ, ಹತ್ತಿರದಲ್ಲಿರುವಂತಹ ಯಾವುದೋ ಒಂದು ಹಳ್ಳಿಯಲ್ಲಿ ಮಹಾಮಾರಿ ರೋಗ ಬಂದಿರೋದ್ರಿಂದ ಜನರೆಲ್ಲರೂ ಸಾಯ್ತಾ ಇದ್ದಾರೆ ಅಂತ. ಸಲೀಮಾಳನ್ನು ಆ ಹಳ್ಳಿಗೆ ತನ್ನ ಜೊತೆ ಕರ್ಕೊಂಡು ಹೋಗೋದಕ್ಕೆ ಜಾನ್ ಫೈನಲ್ ಮಾಡ್ತಾನೆ. ಯಾಕಂದರೆ ಮಹಾಮಾರಿ ಬಂದಿರುವ ಆ ಹಳ್ಳಿಯ ಜನರನ್ನು ಗುಣಪಡಿಸೋದಕ್ಕೆ ಈತ ಅಲ್ಲಿಗೆ ಹೋಗಲು ನಿರ್ಧರಿಸ್ತಾನೆ. ಈ ಎಲ್ಲದರ ನಡುವೆ ಸಿಸಿಲಿಯಾಳ ಅಮ್ಮ ಜಾನ್ ಹತ್ರ ಬರ್ತಾಳೆ ಮತ್ತು ಸಿಸಿಲಿಯಾ ಮತ್ತು ಜಾನ್ ಇಬ್ಬರು ಮದುವೆ ಆದರೆ ಚೆನ್ನಾಗಿರುತ್ತೆ ಅಂತ ಆಕೆ ಬಯಸಿರ್ತಾಳೆ. ಒಂದು ವೇಳೆ ಸಿಸಿಲಿಯಾಳನ್ನು ಮದುವೆ ಆಗೋದಕ್ಕೆ ನೀನು ಟೈಮ್ ತಗೊಂಡು ಯೋಚನೆ ಮಾಡೋದಾದರೆ ಅಷ್ಟರಲ್ಲಿ ನೆವಿಲ್ ಅವಳನ್ನು ಮದುವೆ ಆಗಿಬಿಡ್ತಾನೆ ಅಂತ ಹೇಳ್ತಾಳೆ. ಜಾನ್ ಅದೇನು ರಾತ್ರಿ ಸಲೀಮಾಳನ್ನು ಮೀಟ್ ಮಾಡ್ತಾನೆ ಮತ್ತು ಸಿಸಿಲಿಯಾ ತನ್ನ ಜೊತೆ ಡಾಮಿನೇಟಿಂಗ್ ಆಗಿದ್ದಕ್ಕೆ ಅವಳ ಹತ್ರ ಸಾರಿ ಕೇಳ್ತಾನೆ. ಕೋಪದಲ್ಲಿ ಸಲೀಮಾ ಹೇಳ್ತಾಳೆ, ನಮ್ಮಿಬ್ಬರ ಮಧ್ಯೆ ಲವ್ಗೂ ಏನೂ ಇಲ್ಲ, ನಾನು ಜಸ್ಟ್ ನಿನ್ನನ್ನು ಖುಷಿ ಪಡಿಸೋದಕ್ಕೋಸ್ಕರ ನಿನ್ನ ಜೊತೆ ಮಲಗ್ತಾ ಇದ್ದೀನಿ, ಇದಕ್ಕಿಂತ ಹೆಚ್ಚಾಗಿ ನಮ್ಮಿಬ್ಬರ ಮಧ್ಯೆ ಏನೂ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಅಳ್ತಾ ಹೇಳ್ತಾಳೆ. ಯಾಕಂದರೆ ನೀನೊಬ್ಬ ಬ್ರಿಟಿಷ್ ವ್ಯಕ್ತಿ ಮತ್ತು ಸಲೀಮಾ ಆ ಹಳ್ಳಿಯ ಇವಾನ್. ನೆಕ್ಸ್ಟ್ ಡೇ ಅವರೆಲ್ಲ ಪಕ್ಕದಲ್ಲಿರುವಂತಹ ಹಳ್ಳಿಗೆ ಪ್ರಯಾಣ ಮಾಡ್ತಾರೆ. ಆ ಹಳ್ಳಿಗೆ ಹೋದ ತಕ್ಷಣ ಅಲ್ಲೆಲ್ಲ ಜನ ಸಾಯ್ತಾ ಇರೋದನ್ನು ನೋಡ್ತಾರೆ. ಆದರೆ ಅವರನ್ನೆಲ್ಲ ನೋಡ್ತಾ ಇದ್ದಾಗೆ ಜಾನ್ಗೆ ಅನಿಸುತ್ತೆ ಇದು ಮಹಾಮಾರಿ ಅಲ್ಲ. ಅಷ್ಟರಲ್ಲಿ ಯಾರೋ ಇವರ ಮೇಲೆ ಗನ್ಗಳಿಂದ ಶೂಟ್ ಮಾಡ್ತಾರೆ. ಜಾನ್ ಅಂಡ್ ಟೀಮ್ ಅವರನ್ನು ಫಾಲೋ ಮಾಡ್ತಾ ಹೋಗ್ತಾರೆ. ಆಗ ಜಾನ್ಗೆ ಗೊತ್ತಾಗುತ್ತೆ ಒಂದಷ್ಟು ಯುರೋಪಿಯನ್ ಪೀಪಲ್ ಅಲ್ಲಿ ಮೈನಿಂಗ್ ಮಾಡ್ತಾ ಇದ್ದಾರೆ ಅಂತ. ಜಾನ್ ಅಂಡ್ ಟೀಮ್ಗೆ ಮತ್ತೊಂದು ವಿಷಯ ಕೂಡ ಗೊತ್ತಾಗುತ್ತೆ, ಆ ಹಳ್ಳಿಯಲ್ಲಿ ತುಂಬ ರೈಸ್ ಸ್ಟಾಕ್ ಆಗಿದೆ. ಆ ರೈಸನ್ನು ಯುರೋಪಿಯನ್ ಪೀಪಲ್ ಈ ಹಳ್ಳಿ ಜನರಿಗೆ ಕೊಟ್ಟಿರ್ತಾರೆ. ಅದರಿಂದಾಗಿ ಜಾನ್ಗೆ ಡೌಟ್ ಬರುತ್ತೆ ಆ ರೈಸ್ನಲ್ಲೇ ಯಾವುದೋ ಪಾಯ್ಸನ್ ಮಿಕ್ಸ್ ಆಗಿದೆ ಅಂತ. ಯಾಕಂದರೆ ಈ ಹಳ್ಳಿಯ ಜನ ಸತ್ತೋದ್ರೆ ಆ ಜಾಗ ಪೂರ ಯುರೋಪಿಯನ್ರ ವಶವಾಗುತ್ತೆ ಮತ್ತು ಮೈನಿಂಗಿಗೆ ಸುಲಭವಾಗುತ್ತೆ. ಅದೇ ವಿಷಯವನ್ನು ಅವನು ಹಳ್ಳಿಯ ಜನರಿಗೆ ಹೇಳ್ತಾನೆ. ಯಾಕಂದರೆ ಜಾನಕ್ಕೆ ಗೊತ್ತಿರುತ್ತೆ ಹಳ್ಳಿಯ ಜನರು ಇದಕ್ಕೆ ರಿವೆಂಜ್ ತಗೊತಾರೆ ಮತ್ತು ಮೈನಿಂಗ್ ಮಾಡ್ತಾ ಇರೋ ಯುರೋಪಿಯನ್ಗಳನ್ನು ಕೊಲ್ತಾರೆ ಅಂತ. ಮತ್ತು ಅದೇ ಕೂಡ ಆಗುತ್ತೆ, ಎಲ್ಲರೂ ಆ ಯುರೋಪಿಯನ್ಗಳನ್ನು ಕೊಂದಾಕ್ತಾರೆ. ಜಾನ್ಗೆ ಸಲೀಮಾ ಜೊತೆ ಮದುವೆ ಆಗಬೇಕು ಅಂತ ಇಷ್ಟ ಇದೆ, ಆದರೆ ಸಲೀಮಾಗೆ ಈ ಬಗ್ಗೆ ಭಯ ಇದೆ. ಯಾಕಂದರೆ ಬ್ರಿಟಿಷ್ ಜನಗಳು ಇವರಿಬ್ಬರ ಮದುವೆಯನ್ನು ಆಗೋದಕ್ಕೆ ಬಿಡೋದಿಲ್ಲ ಅಂತ. ಯಾಕಂದರೆ ಅವರು ಇವರಿಬ್ಬರ ಮಧ್ಯೆ ಸಂಬಂಧವನ್ನು ಅಪವಿತ್ರ ಅಂತ ಭಾವಿಸ್ತಾರೆ. ಜಾನ್ ಸಲೀಮಾಗೆ ಪ್ರಾಮಿಸ್ ಮಾಡ್ತಾನೆ, ಎಲ್ಲವನ್ನೂ ಕೂಡ ನಾನು ಸರಿಪಡಿಸ್ತೀನಿ ಅಂತ, ಮತ್ತು ನಾನು ನಿನ್ನ ಮದುವೆ ಆಗ್ತೀನಿ ಅಂತ. ಇದೇ ಮಾತನ್ನು ಜಾನ್ ಹೆನ್ರಿ ಹತ್ರ ಹೇಳ್ಕೊಳ್ತಾನೆ. ಆದರೆ ಹೆನ್ರಿ ಜಾನ್ಗೆ ಧಮಕಿ ಹಾಕ್ತಾನೆ, ಸಲೀಮಾಳನ್ನು ನೀನು ಬಿಡದೇ ಇದ್ದರೆ 10 ವರ್ಷ ಜೈಲಿಗೆ ಹಾಕಿಬಿಡ್ತಾರೆ ಅಂತ ಹೆದರ್ಸ್ತಾನೆ. ಮತ್ತೊಂದು ಕಡೆ ಸಲೀಮಾಳ ಮೇಲೆ ಪ್ರೆಷರ್ ಹಾಕಿ ಆಕೆ ಬೇರೊಬ್ಬನ ಜೊತೆ ಮದುವೆ ಆಗಬೇಕು ಅಂತ ಒತ್ತಾಯಿಸಲಾಗುತ್ತೆ. ಒಂದು ವೇಳೆ ಸಲೀಮಾ ಇದನ್ನು ಒಪ್ಕೊಳ್ಳದೇ ಇದ್ದರೆ ಮೈನಿಂಗ್ ಮಾಡ್ತಿದ್ದ ಯುರೋಪಿಯನ್ ಜನಗಳನ್ನು ಹತ್ಯೆ ಮಾಡಿರೋ ವಿಚಾರವಾಗಿ ಜಾನನ್ನು ಜೈಲಿನಲ್ಲಿ ಬಂಧಿಸ್ತೀವಿ ಅಂತ ಹೇಳಿರ್ತಾರೆ. ಜಾನ್ ಸಲೀಮಾ ಹತ್ರ ಬರ್ತಾನೆ ಮತ್ತು ಬಂದು ನೋಡ್ತಾನೆ, ಆಕೆಯನ್ನು ಬಂಧಿಸಿ ಜೈಲಿನಲ್ಲಿ ಇಡಲಾಗಿರುತ್ತೆ. ಜಾನ್ಗೆ ಶಿಕ್ಷೆಯಾಗಬಾರ್ದು ಅಂತ ಆಕೆ
ಬೇರೆಯವರನ್ನು ಮದುವೆ ಆಗೋದಕ್ಕೆ ಒಪ್ಕೊಂತಾಳೆ. ಜಾನ್ಗೆ ಇಷ್ಟ ಇಲ್ಲದೇ ಇದ್ರೂ ಕೂಡ ಸಿಸಿಲಿಯ ಜೊತೆ ಅವನ ಮದುವೆ ನಡೆಯುತ್ತೆ. ಜಾನ್ ಆಗಲೂ ಕೂಡ ಖುಷಿಯಾಗಿಲ್ಲ, ಆದರೂ ಕೂಡ ಒಂದು ಹೊಸ ಜೀವನವನ್ನು ಆರಂಭಿಸಲೇಬೇಕಾಗಿರುತ್ತೆ. ಬುಡಕಟ್ಟು ಜನರ ಹಳ್ಳಿಯಲ್ಲಿ ಒಂದಷ್ಟು ಕೆಲಸಗಳು ಬಾಕಿ ಉಳಿದಿರುವುದರಿಂದ ಅವುಗಳನ್ನು ಮುಗಿಸಲು ಸಿಸಿಲಿಯ ಜೊತೆ ಜಾನ್ ಆ ಹಳ್ಳಿಗೆ ಬರ್ತಾನೆ. ಆ ಹಳ್ಳಿಯ ಜನರ ಜೊತೆ ಒಂದಷ್ಟು ಮಾತುಗಳನ್ನು ಆಡ್ತಾನೆ. ಜಾನ್ ವಾಪಸ್ ಬಂದಿದ್ದರೂ ಕೂಡ ಆತ ಅಲ್ಲಿದ್ದ ಜನರಲ್ಲಿ ಸಲೀಮಾಳನ್ನು ಹುಡುಕ್ತೊಡಗ್ತಾನೆ. ಸಿಸಿಲಿಯ ಇದನ್ನು ನೋಟಿಸ್ ಮಾಡ್ತಾಳೆ, ಅವಳು ಜಾನ್ ಜೊತೆ ಈ ಬಗ್ಗೆ ಮಾತಾಡ್ತಾಳೆ. ಆಗ ಜಾನ್ ಅವಳಿಗೆ ಹೇಳ್ತಾನೆ, ನಾನೀಗಲೂ ಸಲೀಮಾಳನ್ನು ಇಷ್ಟಪಡ್ತಾ ಇದ್ದೀನಿ, ಅವಳನ್ನು ನನ್ನಿಂದ ಮರೆಯೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಕೊಳ್ತಾನೆ. ಆದರೂ ಕೂಡ ನಾನು ನಿನಗೋಸ್ಕರ ಅವಳನ್ನು ಮರೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಡೇ ಜಾನ್ ನಿಬಿಲ್ನ ಮನೆಗೆ ಹೋಗ್ತಾನೆ ಮತ್ತು ಆಗ ಹೇಳ್ತಾನೆ, ತನ್ನ ಹಳೆ ಫ್ರೆಂಡ್ ಮತ್ತು ಕುಕ್ ಆಗಿದ್ದಂತಹ ಫೇಮಸ್ ಇವತ್ತು ನನಗೋಸ್ಕರ ಅಡುಗೆ ಮಾಡ್ತಾನೆ ಅಂತ. ಆಗ ಅವನು ಗೊತ್ತಾಗುತ್ತೆ ನಿಬಿಲ್ ತನ್ನ ಸ್ಲೀಪಿಂಗ್ ಡಿಕ್ಷನರಿಯನ್ನು ಕ್ರೂರವಾಗಿ ಹಿಂಸಿಸ್ತಿದ್ದಾನೆ ಅಂತ. ಜಾನ್ ನಿಬಿಲ್ನ ಜೊತೆ ಜಗಳ ಆಡ್ತಾನೆ. ಅನಂತರ ಸ್ಲೀಪಿಂಗ್ ಡಿಕ್ಷನರಿ ಆಗಿರುವಂತಹ ಮಹಿಳೆ ಹತ್ರ ಹೋಗಿ ಹೇಳ್ತಾನೆ, ಒಂದು ವೇಳೆ ಇನ್ಮೇಲೆ ಏನಾದರೂ ನಿಬಿಲ್ ನಿನ್ನನ್ನು ಹಿಂಸೆ ಮಾಡತೊಡಗಿದ್ರೆ, ಅವನು ನಿದ್ದೆ ಮಾಡ್ತಿರ್ಬೇಕಾದ್ರೆ ಮರ್ಡರ್ ಮಾಡಿಬಿಡು ಅಂತ ಹೇಳ್ತಾನೆ. ನಿಬಿಲ್ ಇದಕ್ಕೂ ಮೊದಲು ಸಿಸಿಲಿಯಾಳನ್ನು ಮದುವೆ ಆಗೋದಕ್ಕೆ ಇಷ್ಟಪಡ್ತಿರ್ತಾನೆ, ಆದರೆ ಸಿಸಿಲಿಯ ಜಾನ್ನನ್ನು ಮದುವೆ ಆಗಿಬಿಡ್ತಾಳೆ. ಇದರಿಂದಾಗಿ ನಿಬಿಲ್ಗೆ ಈಗಲೂ ಕೂಡ ಜಾನ್ನ ಕಂಡ್ರೆ ದ್ವೇಷ, ಅಸೂಯೆ. ನೆಕ್ಸ್ಟ್ ಡೇ ನದಿ ಹತ್ರ ಜಾನ್ಗೆ ಸಲೀಮಾ ಕಾಣಿಸ್ತಾಳೆ. ಅವಳ ಕೈಯಲ್ಲಿ ಒಂದು ಮಗು ಕೂಡ ಇರುತ್ತೆ. ಅವನು ಮನೆಗೆ ಬಂದು ಫೇಮಸ್ ಹತ್ರ ಆ ಮಗುವಿನ ಬಗ್ಗೆ ವಿಚಾರಿಸ್ತಾನೆ. ಆಗ ಅವನು ಗೊತ್ತಾಗುತ್ತೆ ಆ ಮಗು ಜಾನ್ನದೇ ಅಂತ. ಮತ್ತು ಮುಂದುವರೆದು ಫೇಮಸ್ ಹೇಳ್ತಾನೆ, ನಾನು ಸಲೀಮ್ ಹತ್ರ ನಿನ್ನ ಬಗ್ಗೆ ಮಾತಾಡಿದೆ, ಆದರೆ ಅವಳು ನಿನ್ನನ್ನು ಮೀಟ್ ಮಾಡೋದಕ್ಕೆ ಇಷ್ಟಪಡ್ತಿಲ್ಲ ಅಂತ ಹೇಳ್ತಾನೆ. ಜಾನ್ ಅವನಿಗೆ ಪ್ರೆಷರ್ ಮಾಡಿ ಹೇಳ್ತಾನೆ, ಹೋಗವಳಿಗೆ ಹೇಳು ನಿಬಿಲ್ ನಿನ್ನನ್ನು ಕರಿತಾ ಇದ್ದಾನೆ ಅಂತ. ಫೇಮಸ್ ಹೋಗಿ ಸಲೀಮಾಗೆ ಹೇಳಿ ನಿಬಿಲ್ ನಮ್ಮ ಮನೆ ಹತ್ರ ಅವಳನ್ನು ಕರೆಸ್ತಾನೆ. ಆದರೆ ಅಲ್ಲಿ ನಿಬಿಲ್ ಇರಲ್ಲ, ಜಾನ್ ಇರ್ತಾನೆ. ಸಲೀಮಾ ಅಲ್ಲಿಂದ ಹೋಗೋದಕ್ಕೆ ಟ್ರೈ ಮಾಡ್ತಾಳೆ, ಆದರೆ ಜಾನ್ ಅವಳನ್ನು ತಡೀತಾನೆ. ಅಲ್ಲಿ ತನ್ನ ಮಗು ಮತ್ತು ಸಲೀಮಾಳನ್ನು ಮೀಟ್ ಮಾಡ್ತಾನೆ. ಸಲೀಮಾ ಆಗ ಹೇಳ್ತಾಳೆ, ಈಗ ಈ ಮಗುವಿನ ತಂದೆ ಬೆಲನ್ ಸಾಯಿ, ಅವನು ನಮ್ಮಿಬ್ಬರನ್ನು ಒಪ್ಕೊಂಡಿದ್ದಾನೆ ಅಂತ ಹೇಳ್ತಾಳೆ. ಇನ್ನೆಂದು ನಾನು ನಿನ್ನ ಮೀಟ್ ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾಳೆ. ನೆಕ್ಸ್ಟ್ ಡೇ ಜಾನ್ ತನ್ನ ಮಗುವಿಗೋಸ್ಕರ ಒಂದು ಟಾಯನ್ನು ತಯಾರು ಮಾಡ್ತಾ ಇರ್ತಾನೆ. ಅಲ್ಲಿಗೆ ಸಿಸಿಲಿಯ ಮದರ್ ಬರ್ತಾಳೆ ಮತ್ತು ಆಕೆ ಹೇಳ್ತಾಳೆ, ನೀನು ನನ್ನ ಮಗಳಿಂದ ದೂರ ಆಗೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳ್ತಾಳೆ. ಅಷ್ಟೇ ಅಲ್ಲ, ಸಲೀಮಾಳನ್ನು ನಿನ್ನಿಂದ ದೂರ ಇಡ್ತೀನಿ ಅಂತಲೂ ಹೇಳ್ತಾಳೆ. ಆದರೂ ಕೂಡ ಮತ್ತೆ ಜಾನ್ ಸಲೀಮಾಳನ್ನು ಮೀಟ್ ಮಾಡೋದಕ್ಕೆ ಹೋಗ್ತಾನೆ. ಸಲೀಮಾ ಮತ್ತು ಮಗು ಜೊತೆ ಕಾಲ ಕಳೆಯತೊಡಗ್ತಾನೆ. ನೆಬಿಲ್ ಹೋಗಿ ಬೆಲನ್ ಸಾಯಿ ಹತ್ರ ಏನೇನೋ ಹೇಳ್ತಾನೆ. ಆ ನೈಟೇ ಬೆಲನ್ ಸಾಯಿ ಬಂದು ಜಾನ್ ಮೇಲೆ ಅಟ್ಯಾಕ್ ಮಾಡ್ತಾನೆ, ಆದರೆ ಸಲೀಮಾ ಅವನನ್ನು ಬಚಾವ್ ಮಾಡ್ತಾಳೆ. ನೆಕ್ಸ್ಟ್ ಡೇ ಹೆನ್ರಿಯ ಆಜ್ಞೆಯ ಮೇರೆಗೆ ಬೆಲನ್ ಸಾಯಿಯನ್ನು ಬಂಧಿಸಲಾಗುತ್ತೆ. ಹೆನ್ರಿ ಜಾನ್ ಜೊತೆ ಮಾತಾಡ್ತಾ ಹೇಳ್ತಾನೆ, ಸಲೀಮಾಳ ತಾಯಿ ಕೂಡ ಒಬ್ಬ ಸ್ಲೀಪಿಂಗ್ ಡಿಕ್ಷನರಿ ಆಗಿದ್ಲು. ಅಷ್ಟೇ ಅಲ್ಲ, ಸಲೀಮಾ ಕೂಡ ಹೆನ್ರಿಯ ಮಗಳು. ಆದರೆ ಸಲೀಮಾಗೆ ಈ ಬಗ್ಗೆ ಏನೂ ಗೊತ್ತಿಲ್ಲ. ಹೆನ್ರಿ ಜಾನ್ ಜೊತೆ ಹೇಳ್ತಾನೆ, ಇದೇ ಥರ ನೀನು ಕೂಡ ನಿನ್ನ ಮಗುವನ್ನು ಮರೆತು ಹೋಗಬೇಕು ಅಂತ. ಯಾಕಂದರೆ ಆ ಜನ ನಮ್ಮ ಜೊತೆ ಬದುಕೋದಕ್ಕೆ ಲಾಯಕ್ಕಲ್ಲ ಅಂತ ಹೇಳ್ತಾನೆ. ಬೆಲನ್ ಸಾಯಿಗೆ ಶಿಕ್ಷೆ ವಿಧಿಸೋದಕ್ಕೋಸ್ಕರ ಜಾನ್ನನ್ನು ಜಡ್ಜಾಗಿ ನೇಮಿಸಲಾಗಿರುತ್ತೆ. ಜಾನ್ ಅವನನ್ನು ಬಚಾವ್ ಮಾಡೋದಕ್ಕೆ ತುಂಬ ಪ್ರಯತ್ನ ಪಡ್ತಾನೆ, ಆದರೆ ಅದಾಗೋದಿಲ್ಲ. ಆ ಹಳ್ಳಿಯವರೆಲ್ಲರೂ ಕೂಡ ಸಲೀಮಾಳಿಂದಲೇ ಇದೆಲ್ಲ ಆಗಿತ್ತು ಅಂತ ಅವಳನ್ನು ದೂಷಿಸ್ತೊಡಗ್ತಾರೆ. ಆಗ ಹೆನ್ರಿ ಅಲ್ಲಿಗೆ ಹೋಗಿ ಸಲೀಮಾಳನ್ನು ಆ ಜನರಿಂದ ಬಿಡಿಸ್ತಾನೆ. ಫೈನಲ್ ಆಗಿ ಜಾನ್ಗೆ ಇಷ್ಟ ಇಲ್ಲದಿದ್ದರೂ ಕೂಡ ಬೆಲನ್ ಸಾಯಿಗೆ ಮರಣದಂಡನೆ ವಿಧಿಸಲಾಗುತ್ತೆ. ಬೆಲನ್ ಸಾಯಿಯನ್ನು ಈ ಶಿಕ್ಷೆಯಿಂದ ಬಚಾವ್ ಮಾಡೋದಕ್ಕೋಸ್ಕರ ಮಧ್ಯರಾತ್ರಿ ಆ ಆಫೀಸ್ಗೆ ಬರ್ತಾಳೆ. ಆಗ ಅವಳು ಗೊತ್ತಾಗುತ್ತೆ ಇದಕ್ಕೂ ಮೊದಲೇ ಬೆಲನ್ ಸಾಯಿಯನ್ನು ಬಚಾವ್ ಮಾಡೋದಕ್ಕೆ ಜಾನ್ ಅಲ್ಲಿಗೆ ಬಂದಿರ್ತಾನೆ ಮತ್ತು ಅವನನ್ನು ಆ ಕಸ್ಟಡಿಯಿಂದ ಬಿಡಿಸಿರ್ತಾನೆ. ನಂತರ ಬೆಲನ್ ಸಾಯಿಯನ್ನು ದೂರದಲ್ಲಿ ಇಲ್ಲಾದರೂ ಬದುಕು ಹೋಗು ಅಂತ ಹೇಳಿ ಕಳಿಸ್ತಾನೆ. ಆನಂತರ ಜಾನ್ ಸಲೀಮಾಗೆ ಹೇಳ್ತಾನೆ, ನಾಳೆ ರಾತ್ರಿ ನೀನು ಇಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತೀನಿ, ಆದರೆ ಈ ಸಾರಿ ನಮ್ಮನ್ನಾರು ತಡೆಯೋದಕ್ಕಾಗಲ್ಲ ಅಂತ ಹೇಳ್ತಾನೆ. ಮೊದಲ ಪ್ರೀತಿ ಮತ್ತೆ ಒಂದುಗೂಡುತ್ತೆ. ನೆಕ್ಸ್ಟ್ ಡೇ ಜಾನ್ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ಮತ್ತೊಂದು ಕಡೆ ನಿಬಿಲ್ ಸಲೀಮಾಳನ್ನು ತನ್ನ ಸ್ಲೀಪಿಂಗ್ ಡಿಕ್ಷನರಿಯಾಗಿ ಫಿಕ್ಸ್ ಮಾಡ್ಕೊಳ್ತಾನೆ. ನಂತರ ಜಾನ್ ತನ್ನ ಮನೆಗೆ ಹೋಗ್ತಾನೆ. ಆಗ ಸಿಸಿಲಿ ಹೇಳ್ತಾಳೆ, ತಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ. ಇದನ್ನು ಕೇಳಿದಂಥ ಜಾನ್ ಮತ್ತೆ ಕನ್ಫ್ಯೂಸ್ ಆಗ್ತಾನೆ. ನಿಬಿಲ್ ಒಂದು ಕಡೆ ಸಲೀಮಾಳನ್ನು ಟಾರ್ಚರ್ ಮಾಡ್ತಾ ಇದ್ದಾನೆ, ಮತ್ತೊಂದು ಕಡೆ ಜಾನ್ ಮನೆಯಿಂದ ಹೊರಗೆ ಹೋಗೋದಕ್ಕಾಗದೆ ಒದ್ದಾಡ್ತಾ ಇದ್ದಾನೆ. ನಿಬಿಲ್ ಸಲೀಮಾ ಜೊತೆ ಕೆಟ್ಟದಾಗಿ ನಡ್ಕೊಳ್ಳೋದಕ್ಕೆ ಹೋಗ್ತಾನೆ. ಆಗ ಫೇಮಸ್ ಬಂದು ಸಲೀಮಾಳನ್ನು ಬಚಾವ್ ಮಾಡ್ತಾನೆ, ಅಲ್ಲಿಂದ ತಪ್ಪಿಸ್ಕೊಳ್ಳುವಂತೆ ಅವಳಿಗೆ ಹೇಳ್ತಾನೆ. ಇತ್ತ ಸಿಸಿಲಿಯಾಗಿ ಗೊತ್ತಾಗುತ್ತೆ ಜಾನ್ ಇಲ್ಲಿಂದ ಎಸ್ಕೇಪ್ ಆಗ್ತಿದ್ದಾನೆ ಅಂತ. ಸಿಸಿಲಿಯಾಗೆ ಬೇಜಾರಂತೂ ಆಗುತ್ತೆ, ಆದರೆ ಅವಳು ಜಾನನ್ನು ಅರ್ಥ ಮಾಡ್ಕೊತಾಳೆ. ಅವಳಿಗೆ ಗೊತ್ತಾಗುತ್ತೆ ಜಾನ್ ನನ್ನ ಜೊತೆ ಖುಷಿಯಾಗಿ ಬದುಕೋದಕ್ಕಾಗಲ್ಲ ಅಂತ, ಅವನು ಸಲೀಮಾ ಜೊತೆ ಇದ್ರೇ ಖುಷಿಯಾಗಿ ಬದುಕ್ತಾನೆ ಅಂತ. ಇತ್ತ ಫೇಮಸ್ ಮತ್ತು ಸಲೀಮಾ ಶಿಪ್ ಹತ್ತಿರಕ್ಕೆ ಓಡೋಡಿ ಬರ್ತಾರೆ, ಆದರೆ ಜಾನ್ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಬರಲಾಗದೆ ಹೋಗ್ತಾನೆ. ಜಾನ್ ಯಾವಾಗ ಶಿಪ್ ಹತ್ರ ಓಡ್ ಬರ್ತಾನೋ ಅಷ್ಟೊತ್ತಿಗಾಗಲೇ ಶಿಪ್ ಸಮುದ್ರದ ಮಧ್ಯದಲ್ಲಿ ಹೋಗ್ತಾ ಇರುತ್ತೆ.
ಅದರಲ್ಲಿ ಅವನಿಗೆ ಫೇಮಸ್ ಸಿಗ್ತಾನೆ. ಫೇಮಸ್ ಜಾನ್ಗೆ ಹೇಳ್ತಾನೆ, ಸಲೀಮನ್ ನಿನ್ನನ್ನು ಈಗಲೂ ಕೂಡ ತಪ್ಪು ತಿಳ್ಕೊಂಡಿದ್ದಾಳೆ, ಯಾಕಂದರೆ ಈ ಬಾರಿ ಕೂಡ ನೀನು ಅವಳಿಗೆ ಮೋಸ ಮಾಡಿದೆ ಅಂತ, ಮತ್ತು ಈಗ ಅವಳು ಈ ಊರನ್ನು ಬಿಟ್ಟು ಬೇರೆ ಊರಿಗೆ ಹೋಗ್ತಾ ಇದ್ದಾಳೆ ಅಂತ ಹೇಳ್ತಾನೆ. ಜಾನ್ ಅವಳನ್ನು ಹುಡುಕಿಕೊಂಡು ಓಡ್ತಾನೆ. ಆ ಹಳ್ಳಿಯನ್ನು ಬಿಟ್ಟು ಹೊರಡೋದಕ್ಕೆ ಸಲೀಮಾ ಒಂದು ದೋಣಿಯನ್ನು ಸೆಟ್ ಮಾಡ್ತಾ ಇದ್ದಾಳೆ. ಅಲ್ಲಿಗೆ ಹೆನ್ರಿ ಬರ್ತಾನೆ, ಆದರೆ ಅವಳನ್ನು ತಡೆಯೋದರ ಬದಲು ಅವಳ ಕೈಗೆ ಒಂದು ಗನ್ನನ್ನು ಕೊಡ್ತಾನೆ. ಆಗ ಸಲೀಮಾ ಹೇಳ್ತಾಳೆ, ನನಗೆ ಗೊತ್ತು ನೀವು ನನ್ನ ಫಾದರ್ ಅಂತ ಹೇಳ್ತಾಳೆ. ಹೆನ್ರಿ ಕಣ್ಣೀರಾಗ್ತಾನೆ, ಮಗಳನ್ನು ತಪ್ಪಿಕೊಂಡು ಸಂತೈಸ್ತಾನೆ. ನಂತರ ಸಲೀಮಾ ದೋಣಿಯಲ್ಲಿ ಆ ಊರನ್ನು ಬಿಟ್ಟು ಹೊರಟು ಬಿಡ್ತಾಳೆ. ಹೆನ್ರಿ ವಾಪಸ್ ತನ್ನ ಮನೆಗೆ ಹೋಗ್ತಾನೆ. ಸಲೀಮಳನ್ನು ಊರು ಬಿಟ್ಟು ಕಳಿಸಿದ್ದಕ್ಕಾಗಿ ಹೆಂಡತಿ ಅವನ ಮೇಲೆ ರೇಗಾಡ್ತಾಳೆ. ಆಗ ಸಿಸಿಲಿ ಹೇಳ್ತಾಳೆ, ಜಾನ್ ಮತ್ತು ನನ್ನ ತಂಗಿಯಾದಂತಹ ಸಲೀಮಾ ಇಬ್ಬರು ಖುಷಿಯಾಗಿರೋದೇ ನನಗೆ ಇಷ್ಟ ಅಂತಾಳೆ, ಹಾಗಾಗಿ ಅವರಿಬ್ಬರನ್ನು ಬಿಟ್ಟು ಬಿಡ್ರಿ ಅಂತ ಹೇಳ್ತಾಳೆ. ಆದರೆ ಸಿಸಿಲಿಯಳ ಮದರ್ ಅವರಿಬ್ಬರನ್ನು ಇಟ್ಕೊಳ್ಳುವಂತೆ ನಿಬಿಲಿಗೆ ಹೇಳ್ತಾಳೆ. ಏನೇನೋ ಮಾಡಿ ಜಾನ್ ಸಲೀಮ ಹತ್ರ ಬಂದು ತಲುಪ್ತಾನೆ. ಇಬ್ಬರು ಒಂದಾಗೋ ಸಮಯಕ್ಕೆ ಅಲ್ಲಿ ನಿಬಿಲ್ ಪ್ರತ್ಯಕ್ಷ ಆಗ್ತಾನೆ, ಮತ್ತು ಜಾನ್ನ ಕೈಗೆ ಬೇಡಿಯನ್ನು ಹಾಕಿ ಅವನನ್ನು ಮರದ ರಾಡೊಂದಕ್ಕೆ ಕಟ್ಟಿಹಾಕ್ತಾನೆ. ಅಷ್ಟೇ ಅಲ್ಲ, ಸಲೀಮಳನ್ನು ಬಲವಂತ ಮಾಡತೊಡಗ್ತಾನೆ. ಆಗ ಜಾನ್ ಅವನನ್ನು ತಡಿತಾನೆ. ಇಬ್ಬರು ಚೆನ್ನಾಗಿ ಹೊಡೆದಾಡ್ತಾರೆ. ಆದರೆ ನಬಿಲ್ ತನ್ನ ಕೈಯಲ್ಲಿದ್ದ ಗನ್ನನ್ನು ತೆಗೆದುಕೊಂಡು ಜಾನ್ನನ್ನು ಶೂಟ್ ಮಾಡಲು ಹೋಗ್ತಾನೆ. ಆದರೆ ಅಷ್ಟರಲ್ಲಿ ಆ ಹಳ್ಳಿಯವರು ಬಂದು ನಬಿಲ್ನನ್ನು ಕೊಂದಾಕ್ತಾರೆ. ಇನ್ನೂ ಹೇಳಬೇಕಂದ್ರೆ ಆ ಹಳ್ಳಿಯವರನ್ನು ಇದಕ್ಕೂ ಮುಂಚೆ ಜಾನ್ ಸೇವ್ ಮಾಡಿರ್ತಾನೆ. ಫೈನಲಿ ಜಾನ್ ಸಮೀರ ಮತ್ತು ತನ್ನ ಮಗುವಿನ ಜೊತೆ ಆ ಹಳ್ಳಿಯವರೊಂದಿಗೇ ಬದುಕತೊಡಗ್ತಾನೆ, ಮತ್ತು ಅಲ್ಲಿನ ಜನರೆಲ್ಲರೂ ಕೂಡ ಒಂದು ಹೊಸ ಹಳ್ಳಿಯನ್ನು ನಿರ್ಮಾಣ ಮಾಡಿ ಅಲ್ಲಿ ಬದುಕಬೇಕು ಅಂತ ನಿರ್ಧರಿಸಿ ಅಲ್ಲಿಂದ ಹೊರಡ್ತಾರೆ. ಇಲ್ಲಿಗೆ ದ ಸ್ಲೀಪಿಂಗ್ ಬ್ಯೂಟಿ ಮೂವಿ ಹ್ಯಾಪಿ ಎಂಡಿಂಗ್ನೊಂದಿಗೆ ಕೊನೆಯಾಗುತ್ತೆ. ನಮಸ್ಕಾರ.